ಸಿದ್ದು ಮೇಲಿನ ಸಿಟ್ಟು ಶಿಷ್ಯನ ಮೇಲೆ. ಕೈ ಕಟ್ ಬಾಯ್ ಮುಚ್ ಡಿ ಕೆ ಖಡಕ್ ವಾರ್ನಿಂಗ್. ನಾನು ನಾನು ಅಂದೋರಿಗೆ ಶಿಷ್ಯನ ಮೂಲಕ ಮೆಸೇಜ್ ಡಿ ಕೆ ವಾರ್ನಿಂಗ್. ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಿಎಂ ಕುರ್ಚಿಯ ಫೈಟ್. ಸಿದ್ದರಾಮಯ್ಯ ಪರ ಶಿಷ್ಯರ ಒಗ್ಗಟ್ಟಿನ ಮಂತ್ರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸುಸ್ತಾಗಿದ್ದಾರೆ. ಸಿದ್ದರಾಮಯ್ಯ ಶಿಷ್ಯರ ಮಾತಿನಿಂದ ಬೆಚ್ಚಿ ಬಿದ್ದಿದ್ದಾರೆ ಡಿಕೆ ಶಿವಕುಮಾರ್. ವ್ಯಕ್ತಿ ಪೂಜೆ ಬಿಟ್ಟು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಕುರ್ಚಿ ಬಗ್ಗೆ ನಿರ್ಧಾರವನ್ನ ಮಾಡೋಣ. ನಾನು ನಾನು ಅಂದೋರಿಗೆ ಶಿಷ್ಯನ ಮೂಲಕ ಡಿಕೆ ಮೆಸೇಜ್ ಅನ್ನ ರವಾನಿಸಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಇವತ್ತು ಹೇಳಿದ್ದು ಏನು ನೋಡೋಣ. ಹೇಳ್ತೀನಿ, ನನ್ನ ವ್ಯಕ್ತಿಗಾಗಿ ಪೇಪರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಂತ ನನ್ನ ಅಭಿಪ್ರಾಯ. ನನಗೆ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ, ನನಗೆ ಸ್ವಾತಂತ್ರ್ಯ ಕೊಟ್ಟಿದೆ. ನನ್ನ ಅಭಿಪ್ರಾಯ ತಪ್ಪೇನಿಲ್ಲ. ಪಕ್ಷದ ಅಧ್ಯಕ್ಷ ಗೌರವ ಯಾರಿಲ್ಲ ಅಂದಿದ್ದು ನಮ್ಮ ಪಕ್ಷದ ಅಧ್ಯಕ್ಷರೇ, ಅವರು ಅವ್ರಿಗೆ ಗೌರವ ಕೊಡಲ್ಲ ನಾವು. ನನ್ನ ಅಭಿಪ್ರಾಯ ನಾನು ಹೇಳಿರೋದಷ್ಟೇ. ಯು ಡೋಂಟ್, ಯಾರು ನನ್ನ ಲೆವೆಲಲ್ಲಿ ಮಾತಾಡೋರಿದ್ರೆ ಮಾತಾಡ್ತೀನಿ. ಈಗ ನಮ್ಮ ಪಾರ್ಟಿಲಿ ಯಾವುದು ಈಗ ಸದ್ಯಕ್ಕೆ ಪೋಸ್ಟು, ಸದ್ಯಕ್ಕೆ ಅಧಿಕಾರಕ್ಕೆ ತರೋಷ್ಟು ಕೆಲಸ ಎಲ್ಲರೂ ಬಾಯಿ ಮುಚ್ಕೊಂಡು ಮಾಡಬೇಕು. ಅಷ್ಟು ಹೇಳ್ತೀನಿ ನಾನು. ಐ ಆಮ್ ಟೆಲಿಂಗ್ ಎವ್ರಿ ಒನ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ. ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೆಳೀರಿ. ನಿಮ್ ನಿಮ್ ಸಮುದಾಯನ ಸಂಘಟನೆಗಳು ಮಾಡಿ. ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಬರುವಂತ ಕೆಲಸ ಮಾಡಿ. ಇದು ಚಾಲನೆ ಯಾರು ಕೊಟ್ಟಿದ್ದು? ಅವ್ರು ಹೇಳ್ಮೇಲೆ ತಾನೇ ಬಂದಿದ್ದು. ಅಧ್ಯಕ್ಷರು ಚಾಲನೆ ಕೊಟ್ಟಾದ್ಮೇಲೆ ಅವ್ರು ಯಾವುದೋ ನಮ್ಮ ಒಕ್ಕಲಿಗರ ಸಮಾಜ ಕಾರ್ಯಕ್ರಮದಲ್ಲಿ ಅವರಾಗಿ ಅವರು ನನ್ನ ಮುಂದೆ ಒಂದು ಅವಕಾಶ ಮಾಡಿಕೊಡಿ ಅಂತ ಚಾಲನೆ ಕೊಟ್ಟಿದ್ದವರೇ ತಾನೆ, ಕೇಳಿದವರೇ ತಾನೆ, ಅವ್ರು ಹೇಳ್ಮೇಲೆ ತಾನೆ ನಾವು ಶುರು ಹೇಳಿರೋದು. ನಾವು ಅದಕ್ಕಿಂತ ಮುಂಚೆ ಯಾರು ಹೇಳಿರಲಿಲ್ಲ ಸರ್. ಎಲ್ಲಾರ್ಗು ಕ್ಲೈಮ್ ಮಾಡೋದು ಸಹಜ, ಎಲ್ಲಾರ್ಗು ಆಸೆ ಇರ್ತದೆ. ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಬಹಳ ಜನಕ್ಕೆ ಆಸೆ ಇದೆ. ಇಲ್ಲ ಅಂತ ಇಲ್ಲ, ಆಸೆ ಇಡೋದು ತಪ್ಪೇನಿಲ್ಲ. ಎಲ್ಲರೂ ಏನಂತಾರೆ, ಸಿದ್ದರಾಮಯ್ಯ ಅವರು 2013 ಎರಡ್ ಸಾವಿರದ 2018 ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋದು ಕಾರ್ಯಕ್ರಮಗಳು. ನಮ್ಮ ರಾಜ್ಯ ಒಳ್ಳೇದಾಗಬೇಕಾದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಜನಗಳ ಅಭಿಪ್ರಾಯ ಅದು. ರಾಜ್ಯ ಒಳ್ಳೇದಾಗಬೇಕಾದ್ರೆ ಜನ ಬಯಸ್ತಾ ಇರೋದು 23 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕಾದ್ರೆ. ಫಸ್ಟ್ ಪಾರ್ಟಿ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ. ಫಸ್ಟ್ ಕಷ್ಟಪಟ್ಟು ಬೆಳಗ್ಗೆ ಸಾಯಂಕಾಲ ಎಲ್ಲ ಸಮುದಾಯಗಳನ್ನ ಸೆಳೀರಿ. ನಿಮ್ ನಿಮ್ ಸಮುದಾಯನ ಸಂಘಟನೆಗಳು ಮಾಡಿ. ನೀವು ಲೀಡರ್ಗಳಂತ ಏನಾದ್ರು ನಿಮ್ಗೇನಾದ್ರು ಪಕ್ಷದ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಎಲ್ಲ ವ್ಯಕ್ತಿ ಪೂಜೆಗಳನ್ನ ಬಿಟ್ಬಿಟ್ಟು ಪಕ್ಷಕ್ಕೆ ಜನರನ್ನ ಕರ್ಕೊಬರುವಂತ ಕೆಲಸ ಮಾಡಿ. ಕಾಂಗ್ರೆಸ್ ಮೊದಲೇ, ಕಾಂಗ್ರೆಸ್ ಆಮೇಲೆ ಸಿದ್ದರಾಮಯ್ಯ. ಹೌದು ಖಂಡಿತ, ಮೊದಲೇ ಕಾಂಗ್ರೆಸ್ ಆಮೇಲೆ ಸಿದ್ದರಾಮಯ್ಯ.